ಜಗತ್ತಿನ ಸಮಸ್ತ ಕನ್ನಡಿಗರಿಗೂ ಹಾಗೂ ಕನ್ನಡದ ಅಭಿಮಾನಿಗಳಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕಹೆಜ್ಜಾಜಿ ಮಹಾದೇವ ಮಾಡುವ ಶರಣು ಶರಣಾರ್ಥಿಗಳು. ಇವತ್ತು ಇಡೀ ವಿಶ್ವದಾದ್ಯಂತ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅಲ್ಲೆಲ್ಲ ಕೂಡ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ 64ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಮತ್ತು ಡಾಕ್ಟರ್ ಜಗದೀಶ್ ಅವರು ಕರ್ನಾಟಕದ ನೆಲ, ಜಲ, ಸಂಸ್ಕೃತಿ, ನಾಗರಿಕತೆ, ಇಲ್ಲಿಯ ಭೌಗೋಳಿಕ, ಇಲ್ಲಿ ಇತಿಹಾಸ, ಚರಿತ್ರೆ ಇತ್ಯಾದಿಯನ್ನೆಲ್ಲ ನೋಡ್ತಾ ಬಂದಿದ್ದೀವಿ. ಸಾಹಿತ್ಯದ ಬಗ್ಗೆ ತಮ್ಮ ಜೊತೆ ಕೆಲವು ವಿಚಾರಗಳನ್ನೆಲ್ಲ ಹಂಚ್ಕೋತಾ ಇದ್ದೇವೆ. ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು ಜಗದೀಶ್ ಅವರು 1565 ತಾಳಿಕೋಟೆ ಜನವರಿ 23ನೇ ತಾರೀಕು ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಬಹಳ ಒಂದು ದುರ್ದಿನ ಅಂತಲೇ ಹೇಳಬೇಕು. ಅವತ್ತು ತಾಳಿಕೋಟೆಯ ಯುದ್ಧ ಆಯಿತು, ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು, ನಮ್ಮ ಕರ್ನಾಟಕದಲ್ಲಿದ್ದಂಥ ಅಮೂಲ್ಯ ಸಂಪತ್ತೆಲ್ಲವನ್ನು ಕೂಡ ಬಹಮನಿ ಸುಲ್ತಾನರೆಲ್ಲ ದೋಚಿಕೊಂಡು ಹೋದರು ಅಂತ ಕಥೆಯನ್ನು ನಾವೆಲ್ಲ ಓದಿದ್ದೇವೆ, ಇತಿಹಾಸದಲ್ಲಿ ಓದಿದ್ದೇವೆ ನಾವು. ಆವಾಗ ಸಾಹಿತ್ಯದ ಬಗ್ಗೆ ಏನಷ್ಟು ಇದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ನಮ್ಮಲ್ಲಿ ಸಾಹಿತ್ಯ ಸ್ವಲ್ಪ ಮಟ್ಟಿಗೆ ದಾಸ ಸಾಹಿತ್ಯ ಉಳ್ಕೊಂಡ್ತು, ರಚನೆ ಆಯಿತು. 16ನೇ ಶತಮಾನದಲ್ಲಿ ಏನು, ನಾವು 1565 ತಾಳಿಕೋಟೆ ಯುದ್ಧ ಆಯ್ತಲ್ಲ ಸರ್, ಆ ಸಂದರ್ಭದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸಂದರ್ಭದ ಸಾಹಿತ್ಯವನ್ನು ಗಮನಿಸಿದರೆ ಹೆಚ್ಚಾಗಿ ನಮಗೆ ಕಂಡುಬರೋದು ದಾಸ ಸಾಹಿತ್ಯ. ದಾಸ ಸಾಹಿತ್ಯದಲ್ಲಿ ನಾವು ಪ್ರಸಿದ್ಧರಾದ ದಾಸರು ಅಂದ್ಬಿಟ್ಟು ಪುರಂದರದಾಸರು, ಕನಕದಾಸರನ್ನು ನೆನಪಿಸಿಕೊಳ್ತೇವೆ. ಅದಲ್ಲದೆ ನಮಗೆ ಜಗನ್ನಾಥದಾಸರು, ಮೋಹನದಾಸರು, ವೈಕುಂಠದಾಸರು, ವಿಜಯದಾಸರು, ಇನ್ನೂ ಬೇರೆ ಬೇರೆ ದಾಸರು ಇದ್ದರು. ಆ ದಾಸ ಸಾಹಿತ್ಯವನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಈಗ ವಚನಕಾರರನ್ನು ಮಾತನಾಡುವಾಗ ಹೇಗೆ ನಾವು ಅಲ್ಲಮಪ್ರಭು, ಬಸವಣ್ಣನವರು, ಅಂಬಿಗರ ಚೌಡಯ್ಯ, ಆಯ್ದಕ್ಕಿ ಮಾರಯ್ಯ ಇವರನ್ನು ನೆನಪಿಸಿಕೊಳ್ತೀವೋ, ಇನ್ನೂ ಕೆಲವರು ಇದ್ದಾರೆ, ಕೆಲವು ವಚನಕಾರರ ವಚನಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅತ್ಯುತ್ತಮವಾದಂತಹ ವಚನಗಳನ್ನು ಉರುಲಿಂಗ ಪೆದ್ದಿಯವರು ರಚಿಸಿದ್ದಾರೆ. ಅಂದರೆ ನಾನು ಯಾಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ ಅಂದರೆ, ತಾವು ಕೂಡ ಕನ್ನಡದ ಪ್ರಾಧ್ಯಾಪಕರಾಗಿರೋದ್ರಿಂದ ತಾವು ಕೂಡ ಕನ್ನಡ ಪಠ್ಯ ಪುಸ್ತಕಗಳನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಭಾಗವಹಿಸ್ತೀರ ಕೆಲವು ಸಮಿತಿಗಳಲ್ಲಿ. ನಾವು ಅದನ್ನು ಗಮನಿಸಬೇಕು, ಕೇವಲ ನಮ್ಮ ವಚನಕಾರರು ಅಥವಾ ದಾಸರು ಎನ್ನುತ್ತಿದ್ದಂತೆಯೇ ನಾವು ಮೇಲ್ಮಟ್ಟದಲ್ಲಿ ಕೆಲವರನ್ನು ಗುರುತಿಸಿಬಿಟ್ಟು ಬಸವಣ್ಣನವರು, ಅಲ್ಲಮಪ್ರಭು, ಅಕ್ಕ ಮಹಾದೇವಿ ಇಂಥವರ ವಚನಗಳನ್ನೇ ಪಠ್ಯ ಪುಸ್ತಕದಲ್ಲಿ ನೋಡ್ತಾ ಇರ್ತೇವೆ. ಆದರೆ ಅಷ್ಟು ಮಾತ್ರ ಸಾಲದು. ಈಗ ಆಯ್ದಕ್ಕಿ ಲಕ್ಕಮ್ಮ, ಇತ್ತೀಚಿನ ಪಠ್ಯ ಪುಸ್ತಕಗಳಲ್ಲಿ ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಇವು ಅಂಬಿಗರ ಚೌಡಯ್ಯ ಇವರು ಕೂಡ ಈಗ ಪ್ರವೇಶ ಆಗಿದೆ. ಅಂದರೆ ಕೆಲವು ಅತ್ಯುತ್ತಮವಾದ ವಚನ ಮುಕ್ತಾಯಕ್ಕನಂತಹ ವಚನಕಾರ್ತಿಯ ವಚನಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅಧ್ಯಾಪನ ಮಾಡುವ ಸಂದರ್ಭದಲ್ಲಿ ಸರಳವಾಗಿ ಅರ್ಥೈಸುವುದರೊಂದಿಗೆ ಅವರ ಅವತ್ತಿನ ಸಾಮಾಜಿಕ ಮೌಲ್ಯಗಳನ್ನು ನಾವು ಬಿತ್ತಲಿಕ್ಕೆ ಸಾಧ್ಯ ಇದೆ. ಅದೇ ಥರ ಏನಾಗಿದೆ, ನಮ್ಮಲ್ಲಿ ದಾಸ ಸಾಹಿತ್ಯದ ಯಾವುದಾದ್ರೂ ಎರಡು ಕೀರ್ತನೆಗಳನ್ನು ಪಠ್ಯ ಪುಸ್ತಕದಲ್ಲಿ ಅಳವಡಿಸೋಣ, ಇಡೋಣ ಅಂದ್ಕೊಂಡ್ಲೆ ಪುರಂದರದಾಸರು, ಕನಕದಾಸರನ್ನು ಮಾತ್ರ ನಾವು ಚಿಕ್ಕಂದಿನಿಂದ ಇದ್ದಾಗಲೂ ಕೂಡ ಈಗ ಅಧ್ಯಾಪನ ಮಾಡುವ ಸಂದರ್ಭದಲ್ಲಿ ಅವರನ್ನೇ ತಗೊಳ್ತಾ ಇದ್ದೀವಿ. ಇರಲಿ, ಪುರಂದರದಾಸರು, ಕನಕದಾಸರ ಸಾಹಿತ್ಯ ಅಪೂರ್ವವಾದದ್ದು ನಿಜ. ಅವರ ಜೊತೆಗೆ ಉಳಿದ ದಾಸರ ಪರಿಚಯವನ್ನು ನಾವು ಮಾಡಿಕೊಳ್ಳುವುದರೊಂದಿಗೆ ನಮ್ಮ ಸಾಹಿತ್ಯವನ್ನು ಕನ್ನಡಿಗರಿಗೆ ಪರಿಚಯಿಸಬೇಕು ಅನ್ನೋದು ನನ್ನ ಇತಿ. ತಾವು ಹೇಳಿದಂತೆ ಕೃಷ್ಣದೇವರಾಯನ ಆಳ್ವಿಕೆಯ ಸಂದರ್ಭದಲ್ಲಿದ್ದಂತಹ ಆ ಸಾಹಿತ್ಯದ ವೈಭವ ಇದೆಯಲ್ಲ, ಅದು ಸ್ವಲ್ಪ ವಿಜಯನಗರ ಪತನ ನಂತರ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆಮೇಲೆ ಕರ್ನಾಟಕ ಸರ್ಕಾರದವರು ಕೂಡ ವಚನ ಸಮಗ್ರ ಸಂಪುಟ ಹೇಗೆ ಬಂದಿದೆಯೋ ದಾಸ ಸಾಹಿತ್ಯ ಸಂಪುಟಗಳನ್ನು ಬಂದಿದೆ. ಆದ್ದರಿಂದ ಕನ್ನಡಿಗರು ಬರೀ ವಚನ ಸಾಹಿತ್ಯವನ್ನು ಮನೆಯಲ್ಲಿ ಅಮೂಲ್ಯವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಅಭ್ಯಾಸ ಮಾಡೋ ಜೊತೆಗೆ ದಾಸ ಸಾಹಿತ್ಯವನ್ನು ಕೂಡ ಸಂಗ್ರಹ ಮಾಡಿ ಇಟ್ಕೋಬೇಕಾಗುತ್ತೆ. ಮನೆ ಸರ್ ಅತ್ಯಪೂರ್ವವಾದಂತಹ ಕೀರ್ತನೆಗಳಿವೆ. ತಾವು ಹಿಂದೆ ಒಂದ್ಸಲ ಉಲ್ಲೇಖ ಮಾಡಿದಂತೆ ಕುಲದ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳು, ತಾವು ರಾಮಧಾನ್ಯ ಚರಿತ್ರೆ ಬಗ್ಗೆ ಮಾತಾಡಿದ್ರಿ. ಕನಕದಾಸರು ಎಂತಹ ಅದ್ಭುತವಾದ ಪ್ರತಿಭೆಯನ್ನ ಹೊಂದಿದ್ರು ಅಂದ್ರೆ, ಅವರನ್ನ ಕೆಲವರು ನೀವು ಕೆಳಸ್ತರದ ವರ್ಗದಿಂದ ಬಂದವರು ಅಂತ ಅವರನ್ನೇ ಗುರುತಿಸಿದ್ರು ಅಂತ ಹೇಳಿದಾಗ, ಕನಕದಾಸರು ಕೆಳ ವರ್ಗದಿಂದ ಬಂದಿದ್ರೂ ಕೂಡ ಅತ್ಯಪೂರ್ವವಾದ ಸಾಧನೆಯನ್ನ ಮಾಡಿದ್ರು ಅನ್ನೋದನ್ನ ಕುರಿತು ಹೇಳುವ ಕೆಲವು ದೃಷ್ಟಾಂತಗಳನ್ನ ನಮ್ಮ ಕನ್ನಡ ವೀಕ್ಷಕರು ಗಮನಿಸಿರ್ತಾರೆ. ಇದು ಬಹಮನಿ ಸುಲ್ತಾನರ ನಂತರ ಕರ್ನಾಟಕ ಚರಿತ್ರೆಯನ್ನು ಗುರುತಿಸ್ತಾ ಹೋದ್ರೆ ನಾವು ಮುಂದೆ ಇಕ್ಕೇರಿ ಅರಸರು, ಕೆಳದಿ ಅರಸರು, ಮೈಸೂರು ಶಿವಪ್ಪ ನಾಯಕ, ಶಿಸ್ತಿನ ಶಿವಪ್ಪ ನಾಯಕ ಅಂತಾನೆ ಬಹಳ ಪ್ರಸಿದ್ಧ. ಆಮೇಲೆ ನೋಡಿ, ಆತ ಮಾಡಿದಂತ ಒಂದು ಕ್ರಾಂತಿ ಇದೆಯಲ್ಲ, ಈ ಭೂಮಿಯನ್ನ ಅಳತೆ ಮಾಡಿಸಿದಂತೆ ಇಡೀ ಸಮಗ್ರ. ಹೌದು, ಅದಾದ ನಂತರ
ಯಾವ ಭೂಮಿಗೆ ಎಷ್ಟು ತೆರಿಗೆಯನ್ನು ಹಾಕ್ಬೇಕು, ಖುಷ್ಕಿ ತರಿ ಅಥವಾ ಒಂದು ದರಖಾಸ್ತು ನೀರಾವರಿಗೆ ಎಷ್ಟು ಅಥವಾ ಇದಕ್ಕೆ ಒಣ ಭೂಮಿಗೆ ಎಷ್ಟು ಹಾಕ್ಬೇಕು, ಯಾವ ಕಾಲದಲ್ಲಿ ಇಂತಹ ಎಲ್ಲ ಕೆಲವು ಆದರ್ಶಗಳನ್ನು ಇಟ್ಟುಕೊಂಡು ತೆರಿಗೆ ಯಾವ ಭೂಮಿಗೆ ಯಾವ ರೀತಿಯಲ್ಲಿ ವಿಧಿಸಬೇಕು ಇಂಗ್ಲಿಷ್ನವರ ಪ್ರವೇಶಕ್ಕೂ ಮುಂಚೆನೆ ಅದನ್ನ ಬ್ರಿಟಿಷರು ಬಂದವರು ಬಹಳ ಮೆಚ್ಚಿಕೊಂಡ್ರಂತೆ. ಶಿವಪ್ಪ ನಾಯಕನ ಶಿಸ್ತನ್ನ, ಶಿಸ್ತು ಅಂದ್ರೆ ಕೃಷಿಗೆ ಬಹಳ ಪ್ರಾಧಾನ್ಯತೆಯನ್ನ ಕೊಟ್ಟದಂತ ಕಾಲ ಅದು ಅಂತ ಹೇಳಿ. ಅಂದ್ರೆ ಕರ್ನಾಟಕದಲ್ಲಿ ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ಕೃಷಿ ಮತ್ತು ಇತ್ಯಾದಿಗಳಿಗೂ ರಾಜಮಹಾರಾಜರಿಂದ ಹೇಗಾಯ್ತು. ಆಮೇಲೆ ಮುಂದೆ ಬಂದಂತ ಮೈಸೂರು ಅರಸರು, ಮೈಸೂರು ಅರಸರ ಕಾಲ ಬರುತ್ತೆ. ಮೈಸೂರು ಅರಸರ ಕಾಲದಲ್ಲಿ ಬಹಳ ಒಳ್ಳೊಳ್ಳೆ ರಾಜಗಳು ಬಂದರು. ರಾಜ ಒಡೆಯರು, ಮುಮ್ಮಡಿಯವರು, ನಾಲ್ ಒಡೆಯರು, ಚಿಕ್ಕದೇವರಾಜ ಒಡೆಯರು, ಜೈಚಾಮರಾಜ ಒಡೆಯರು. ಇತ್ತೀಚೆಗೆ ಜೈಚಾಮರಾಜ ಒಡೆಯರವರ ಒಂದು ನಾವು ಜನ್ಮಶತಮಾನೋತ್ಸವವನ್ನು ಕೂಡ ಆಚರಿಸಿದ್ವಿ ನಾವು. ಆಮೇಲೆ ಇವತ್ತೇನು ಬೆಂಗಳೂರು ಜನ ವಿಶೇಷವಾಗಿ ಕರ್ನಾಟಕದ ಕೆಲವು ಜನ ನಾವು ನೀರನ್ನು ಕುಡಿತಾ ಇದ್ದೀವಿ, ಅನ್ನ ಊಟ ಮಾಡ್ತಿದ್ದೀವಿ, ಮೈಸೂರು ಮಹಾರಾಜಗಳನ್ನು ಮಹಾರಾಜರ ಆಸ್ಥಾನದಲ್ಲಿದ್ದ ದಿವಾನರ ಕೊಡುಗೆ ಅದನ್ನು ನೆನಪಿಸಿಕೊಳ್ಳಬೇಕಾಗಿದೆ. ನಿಜ ನಿಜ. ಅದರಲ್ಲಿ KRS ಕಟ್ಟಿದಂಥ ಒಂದು ವಿಶ್ವೇಶ್ವರಯ್ಯನವರು, ನಿಜ, ಚಿಕ್ಕಬಳ್ಳಾಪುರ ಜಿಲ್ಲೆಯ, ಯಾಕೆ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದ ಕಾಲೇಜಿನಲ್ಲಿ ಕೆಲಸ ಮಾಡಿದವರ. ನಾನು ಸರ್ಕಾರಿ ಕಾಲೇಜಿನವನ ಆದ್ರಿಂದ ಬೇರೆ ಬೇರೆ ಕಾಲೇಜುಗಳಲ್ಲಿ ಅಧ್ಯಾಪನ ಮಾಡಿದ ಅನುಭವ. ತಾವು ಹೇಳಿದಂತೆ ಒಡೆಯರ ಕಾಲದಲ್ಲಿ ಬಂದಂತಹ ನಮ್ಮ ಸಾಹಿತ್ಯ ಕೃತಿಗಳೇ ಆಗಬಹುದು ಅಥವಾ ಕನ್ನಡ ನಾಡಿಗೆ ಅವರು ಕೊಟ್ಟು. ಇವತ್ತು ಸರ್ ನಾವು ಮಂಡ್ಯ ಮತ್ತು ನಮ್ಮ ಹಾಸನ ಜಿಲ್ಲೆಯ, ಮಂಡ್ಯ ಜಿಲ್ಲೆಯ, ಮೈಸೂರು ಜಿಲ್ಲೆಯ, ಚಾಮರಾಜನಗರ ಜಿಲ್ಲೆ ಕೆಲವು ಕಾಲುವೆಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಆ ಕೆಲವು ಕಾಲುವೆಗಳಿಗೆ ಹೆಸರಿಟ್ಟಿದ್ದಾರೆ. ಆ ಹೆಸರಿಟ್ಟಿರೋದು ಅಷ್ಟೇ ಅಲ್ಲ, ಆ ರಾಜರ ಹೆಸರುಗಳನ್ನ ಮತ್ತು ರಾಜರ ಆ ರಾಣಿಯರ ಹೆಸರುಗಳನ್ನ ನಾವು ಕಾಲುವೆಗಳಿಗೆ ನೋಡ್ತೇವೆ. ನಮ್ಮ ವಿಶ್ವೇಶ್ವರಯ್ಯ ನಾಲೆ ಕೂಡ ಇದೆ, ನಾಲೆಗಳಿವೆ. ಇವತ್ತು ನಮಗೆಲ್ಲ ಗೊತ್ತಿರುವಂತೆ ಮೈಸೂರಿನ ಮಹಾರಾಜ ಕಾಲೇಜು, ಬೆಂಗಳೂರಿನಲ್ಲಿರುವಂತಹ ಮಹಾರಾಣಿ ಕಾಲೇಜು, ನಮ್ಮ ಖಾಸಗಿ ಕಾಲೇಜು ಕೂಡ ಮಹಾರಾಣಿ ಲಕ್ಷ್ಮಿ ಅಮ್ಮಣಿ ಕಾಲೇಜು, ಇವರೆಲ್ಲರೂ ಕೂಡ ಮಹಾರಾಣಿಯರ ಹೆಸರುಗಳನ್ನೇ ಇಟ್ಕೊಂಡಿರೋದು. ಅಂದ್ರೆ ನಾನು ಯಾಕೆ ಇಲ್ಲಿ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಅವರು ಬಹಳ ಅಮೂಲ್ಯವಾದಂತಹ. ಮೈಸೂರು ಯೂನಿವರ್ಸಿಟಿ ನಾನು ಅಲ್ಲೇ ಓದಿದ್ದು. ಹೌದು, ಮೈಸೂರು ಹಾಗಾಗಿ ಕುವೆಂಪು ಅವರ ಒಂದು ಕಲ್ಪನೆಯ ಕೂಸು ಅದು. ಆಮೇಲೆ ಕನ್ನಡ MA ಶುರುವಾಗಿದ್ದು ತರಗತಿಗಳು ಮೈಸೂರು ವಿಶ್ವವಿದ್ಯಾಲಯದಲ್ಲಿ BM ಶ್ರೀಕಂಠಯ್ಯನವರ ಕಾಲದಲ್ಲಿ. ಅದನ್ನ ಇವತ್ತು ನಾವು ಜ್ಞಾಪಿಸ್ಕೋಬೇಕಾಗುತ್ತೆ, ಕನ್ನಡ MA ತರಗತಿಗಳು. ಯಾಕೆಂದ್ರೆ ಎಲ್ಲವೂ ಇಂಗ್ಲೀಷನ್ನ, ಅರ್ಥಶಾಸ್ತ್ರವನ್ನ, ಭೂಗೋಳವನ್ನು ಓದ್ತಿದ್ದಂಥ ಕಾಲದಲ್ಲಿ, MA ಇಂಗ್ಲೀಷ್ ಓದ್ತಿದ್ದಂಥ ಕಾಲದಲ್ಲಿ ಕನ್ನಡ MA ತರಗತಿಯನ್ನ ಪರಿಚಯ ಮಾಡಿಸಿದ್ದು ಮೈಸೂರು ವಿಶ್ವವಿದ್ಯಾಲಯ. ಇಲ್ಲಾಂದ್ರೆ ಆ ಮೈಸೂರು ವಿಶ್ವವಿದ್ಯಾಲಯದ ಲಕ್ಷಾಂತರ ಜನ, ನೋಡಿ ಮಹಾರಾಜ್ ಹೇಳಿದ್ರಂತೆ ಜನಸಾಮಾನ್ಯರು ಕೂಡ ಪದವೀಧರರಾಗಬೇಕು, ನಲ್ಲಡಿ ಕೃಷ್ಣರಾಜರ ಒಡೆಯರವರ ಕನಸಾಗಿತ್ತದು. ಹಾಗಾಗಿ ಆಮೇಲೆ ಅವರು ರಿಸರ್ವೇಷನ್ ಅನ್ನು ಕೂಡ ತಂದ್ರು, ಬಡವರು ಮತ್ತು ಹಿಂದುಳಿದವರಿಗೆಲ್ಲರೂ ಕೂಡ ಸಂದರ್ಭದಲ್ಲಿ ತಂದ್ರು ಅಂತ ಹೇಳಿ ನಾವು ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀವಿ. ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ನಾವು ಗಮನಿಸ್ತೇವೆ, ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ ನಮ್ಮ ಸಾಹಿತ್ಯದ ಸಂದರ್ಭದಲ್ಲಿ ವಿಜಯನಗರ ಅರಸರ ನಂತರ ಸ್ವಲ್ಪ ನೀವು ಹೇಳಿದಂತೆ ಸಾಹಿತ್ಯ ರಚನೆಯ ಸಂದರ್ಭ ಸ್ವಲ್ಪ ಬರಗಾಲ ಅಂತಲೇ ಅನ್ಬೋದು ಸಾಹಿತ್ಯ. ಆದ್ರೆ ಆ ನಂತರ ಬಂದಂತಹ ಕೆಲವು ಕವಿಗಳು ಕನ್ನಡದಲ್ಲಿ ಬಹಳ ಅಪೂರ್ವವಾದಂತಹ ಕೃತಿಗಳನ್ನ ಆಮೇಲೆ ಕೊಟ್ಟರು. ತಾವು ನೆನಪಿಸಿಕೊಳ್ಳೋದಾದ್ರೆ ನಾವು ರತ್ನಾಕರ ವರ್ಣಿ, ಆ ನಂತರ ಬಂದಂತಹ ಯಾರು ನಮ್ಮ ಭರತೇಶ ವೈಭವನ ಸಾಂಗತ್ಯದ ಸೀಮಾ ಪುರುಷ ಅಂತಲೇ ಕರಿತೀವಿ ಆ ರತ್ನಾಕರ ವರ್ಣಿ ಆಗ್ಬೋದು. ಆ ನಂತರ ತಾವು ತಮ್ಮ ಪ್ರವಚನದಲ್ಲಿ ನಿರ್ವಚನ ಮಾಡ್ತಿರೋ ನಮ್ಮ ಸರ್ವಜ್ಞ ಕವಿ, ಜನತಾ ಪ್ರಜ್ಞೆಯ ಜನತಾ ಕವಿ, ತ್ರಿಪದಿಗಳ ಸಾರ್ವಭೌಮ ಅಂತ ಹೇಳಿ ಅರ್ಥೈಸ್ತೀವಿ. ಕನ್ನಡ ಬಹಳ ಅಪೂರ್ವವಾದಂತಹ ಇಂತಹ ಕವಿಗಳನ್ನ 17-18 ಶತಮಾನದಲ್ಲಿ ಕೂಡ ಕನ್ನಡ ಕಂಡಿದೆ. ನನ್ನ ದೃಷ್ಟಿಯಲ್ಲಿ ಜಗದೀಶ್ ಅವರೇ ಸರ್ವಜ್ಞ ಕವಿ ಅಂತ ಶ್ರೇಷ್ಠ ಕವಿ ಜಗತ್ನಲ್ಲಿ ನೆಲ್ಲು ಹುಟ್ಟಲಿಕ್ಕೆ ಸಾಧ್ಯವಿಲ್ಲವೇ ಅಂತ ಒಂದು ಔಪಚಾರಿಕವಾಗಿ ಅದನ್ನ ಕೆಲವರು ಏನ್ ಮಾಡ್ತಾರೆ, ಸರ್ವಜ್ಞನನ್ನ ತೆಲುಗಿನ ಕವಿ ವೇಮನನಿಗೆ, ತಮಿಳಿನ ಒಬ್ಬ ತಿರುವಳ್ಳುವರನ್ನ ಕವಿಗೆ ಉಪಮಿಸುವುದನ್ನ ನೋಡ್ತೇವೆ. ಹಿಂದಿಯ ಕಬೀರ್ದಾಸ್ಗೂ ಹೋಲಿಸ್ತಾರೆ. ಆದ್ರೆ ಸರ್ವಜ್ಞನಿಗೆ ಸರ್ವಜ್ಞನೇ ಸಾಟಿ, ಆತ ಎಲ್ಲಿಯೂ ಕೂಡ ತನ್ನ ಅಹಮ್ಮನ ತೋರಿಸದೆ ಸರ್ವ ಆಡು ಮುಟ್ಟದ ಸೊಪ್ಪಿಲ್ಲ ಎಂದು ಹೇಳುವ ರೀತಿಯಲ್ಲಿ ಎಲ್ಲಾ ರೀತಿಯ ಪ್ರಭೇದಗಳ ತ್ರಿಪದಿಯಲ್ಲಿಯೇ ರಚಿಸಿದ್ರು ಕೂಡ ಎಲ್ಲಾ ರೀತಿಯ ವಿಷಯಗಳನ್ನು ಕೂಡ ವಸ್ತು ವಿಷಯಗಳನ್ನಾಗಿಟ್ಟುಕೊಂಡು ತನ್ನ ಅಭಿವ್ಯಕ್ತಿಯನ್ನ ತ್ರಿಪದಿಯಲ್ಲಿ ಮಾಡಿರತಕ್ಕಂಥದ್ದು ನಿಜಕ್ಕೂ ಕನ್ನಡಿಗರು. ನೀವು ಚಿಕ್ಕದೇವರಾಜ ಒಡೆಯರ್ ಅವರ ವಿಚಾರ ಹೇಳಿದ್ರೆ ಆ ಕಾಲದಲ್ಲಿ ಬಂದಂತಹ ಕೆಲವರು, ಉದಾಹರಣೆಗೆ ಷಡಕ್ಷರಿ ಕವಿ, ಅದಾದ ನಂತರ ಸಂಚಿ ಹೊನ್ನಮ್ಮನವರು, ಸಂಚಿ ಹೊನ್ನಮ್ಮ ಷಡಕ್ಷರ ಕವಿ ಪೂರ್ವದಲ್ಲಿದ್ರು, ನಮ್ಮ ತಿರುಮಲ ಸಂಚಿ ಹೊನ್ನಮ್ಮ. ನೋಡಿ ಸಂಚಿ ಹೊನ್ನಮ್ಮ, ನೋಡಿ ಮೊನ್ನೆ ನಮ್ಮ ಪ್ರಧಾನಿಯವರು ಮನ್ ಕಿ ಬಾತ್ ಅಲ್ಲಿ ಸಂಚಿ ಹೊನ್ನಮ್ಮನ ಪದ್ಯವನ್ನ ಉಲ್ಲೇಖ ಮಾಡಿದ್ದಾರೆ. ನಿಜ ನಿಜ. ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೇರಿ, ಕಣ್ಣು ಕಣ್ಣು ಕಾಣದ ಪೆತ್ತವಳು ಪಡೆದವಳು ಹೆಣ್ಣಲ್ಲವೇ ಅಂತ ಅಂತ ಅದು ಕೂಡ ಸಾಂಗತ್ಯದಲ್ಲಿ ಬರೆದಿರೋದು. ಹೌದು. ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಸಂಸ್ಕೃತದ ಮಾರ್ಗ ಪರಂಪರೆಯಿಂದ ಕನ್ನಡವನ್ನ ದೇಶ
ದೇಸಿಯ ಕಡೆಗೆ ತಿರುಗಿಸಿದಂತಹ ವಚನಕಾರರು ಏನಿದ್ರು ಅಲ್ಲಿಂದ ದೇಸಿಯತೆ ಶುರುವಾಗ್ತಾ ಬಂತು. ಆ ದೇಸಿಯತೆ ನಮ್ಮಲ್ಲಿ ಅಲ್ಲಲ್ಲಿ ತಾವು ಹಿಂದೆ ಹೇಳಿದಂತೆ ರತ್ನ ಯಾರು ನಮ್ಮ ನಂಜುಂಡ ಕವಿ ಇಡೀ ಕನ್ನಡ ಸಾಹಿತ್ಯದಲ್ಲಿ ದೇಸಿಯತೆಯಲ್ಲಿ ಒಂದು ಐತಿಹಾಸಿಕ ಕಾವ್ಯವನ್ನು ಕೊಟ್ಟಂತಹ ವ್ಯಕ್ತಿ. ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ನಮ್ಮ ನಯಸೇನ ಧರ್ಮಾಮೃತವನ್ನು ಕೊಟ್ಟಂತವನು ಒಂದು ವಚನಕಾರರು. ಆಮೇಲೆ ಅವನಿಗಿರ ಪೂರ್ವದಲ್ಲಿ ನಮ್ಮ ನಯಸೇನ ಇವರೆಲ್ಲರೂ ಕೂಡ ದೇಸಿಯ ಕವಿಗಳಾಗಿ ಕನ್ನಡವನ್ನು ಬೆಳೆಸಿದ್ರು. ನಾವು ಇವತ್ತು ಆಂಗ್ಲ ಭಾಷೆಯನ್ನ ಕನ್ನಡ ಭಾಷೆಯಲ್ಲಿ ಮಿಶ್ರಣ ಮಾಡಿ ಮಾತಾಡೋರನ್ನು ನೋಡಿದಾಗ ನೀವು ಕನ್ನಡದಲ್ಲಿ ಮಾತಾಡಿ ಇಲ್ಲ ಇಂಗ್ಲಿಷಲ್ಲಿ ಮಾತಾಡ್ರಿ, ಏನ್ರಿ ಇದು? ನಮ್ಮಲ್ಲಿ ಇವತ್ತೇನಾಗಿದೆ ಅಂದರೆ ಈ ಕಡೆ ಕನ್ನಡವನ್ನು ಸರಿಯಾಗಿ ಓದಿಕೊಳ್ಳೋದಿಲ್ಲ, ಇಂಗ್ಲಿಷನ್ನು ಸರಿಯಾದ ರೀತಿಯಲ್ಲಿ ಓದಿಕೊಂಡಿರೋದಿಲ್ಲ. ಆ ಎರಡೂ ಭಾಷೆಯನ್ನ ಮಿಶ್ರಣ ಮಾಡಿ ಮಾತಾಡುವ ಒಂದು ಎಡಬಿಡಂಗಿತನ ನಮ್ಮಲ್ಲಿ ಕೆಲವರು ನೋಡ್ತಾ ಇದ್ದಾರೆ. ನೋಡಿ ಇನ್ನೊಂದು ಮಾತಿದೆ, ಯಾರು ಮಾತೃಭಾಷೆಯನ್ನ ಸಮರ್ಥವಾಗಿ ಕಲ್ತಿರ್ತಾರೋ, ಬಳಕೆ ಮಾಡ್ತಾರೋ, ಅಭ್ಯಾಸ ಮಾಡಿರ್ತಾರೋ, ಅವ್ರಿಗೆ ಬೇರೆ ಭಾಷೆಗಳನ್ನ ಕಲಿತಕ್ಕಂಥದ್ದು ಕೂಡ ಸುಲಭ ಸರಳ ಆಗುತ್ತೆ ಅಂತಕ್ಕಂಥ. ನೋಡಿ ಯಾವಾಗ ಮೈಸೂರು ಅರಸರ ಕಾಲದಲ್ಲಿ ಬ್ರಿಟಿಷರು ಬಂದರು, ಆಗ ಬಹಳ ದೊಡ್ಡ ಟಿಪ್ಪು ಸುಲ್ತಾನ್, ಹೈದರಾಲಿ, ಅದಾದ ನಂತರ ಬಂದಂತಹ ಮೈಸೂರು ಅರಸರ ಕಾಲವನ್ನ ನಾವು ನೋಡ್ತೇವೆ. ನಾವು ಬ್ರಿಟಿಷರ ಕಾಲ ಅವಾಗ ಅಂದ್ರೆ ಸರ್ ಕನ್ನಡಕ್ಕೆ ಎಷ್ಟೆಲ್ಲ ಪ್ರೋತ್ಸಾಹ ಇತ್ತು ಅಂದ್ರೆ, ತಾವು ಹಿಂದೆ ಹೇಳಿದಂತೆ ಕದಂಬರ ಕಾಲದಿಂದಲೂ ಕನ್ನಡವನ್ನ ಕಾಪಾಡಿಕೊಂಡು ಬಂದಿದ್ದಾರೆ, ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ನಾನು ಏನ್ ಹೇಳಿ ಕೊರಟೆ ಅಂದ್ರೆ, ಇಂಗ್ಲಿಷ್ ಅನ್ನ ಯಾಕ್ರಿ ಕನ್ನಡದಲ್ಲಿ ಮಿಶ್ರಣ ಮಾಡ್ತೀರಾ ಅಂತ ನಾವು ಇವತ್ತೇ ಹೇಗೆ ಪ್ರತಿರೋಧ ವ್ಯಕ್ತಪಡಿಸ್ತೀವೋ ಅದು ಕವಿರಾಜ ಮಾರ್ಗ ಕಾಲದಲ್ಲಿಯೇ ಶ್ರೀ ವಿಜಯ ಹೇಳ್ತಾನೆ, ಹಳಗನ್ನಡದಲ್ಲೂ ಬುದುಂಗಳೆ ಅಂದ್ರೆ ಸಂಸ್ಕೃತ ಹಳಗನ್ನಡದಲ್ಲಿ ಸೇರಿಕೊಳ್ಳುತ್ತದೆ ಅಂದ್ಬಿಟ್ಟು ಯಾಕ್ರಿ ತಂದು ಹಳಗನ್ನಡದ ಜೊತೆಯಲ್ಲಿ ಸಂಸ್ಕೃತವನ್ನ ಸೇರಿಸ್ತೀರಾ ನೀವು? ಅದನ್ನ ಹೇಳ್ಬೇಕಾದ್ರೆ ಆತ ಹೇಳ್ತಾನೆ, ಘೃತಮಂ ತೈಲಮಂ ಅಂದ್ರೆ ತುಪ್ಪ ಮತ್ತು ತೈಲವನ್ನ ಎಣ್ಣೆಯನ್ನ ಸೇರಿಸಿದ್ರೆ ಹೇಗೆ ಹೊಂದಿಕೊಳ್ಳೋದಿಲ್ಲವೋ ಅವನಿಗೆ ಕನ್ನಡ ಮತ್ತು ಸಂಸ್ಕೃತವನ್ನ ಮಿಶ್ರಣ ಮಾಡುವುದನ್ನು ವಿರೋಧಿಸ್ತಾನೆ. ಅಂದ್ರೆ ಕನ್ನಡ ಪದಗಳನ್ನ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಸಮಾಸ ಮಾಡುವುದನ್ನು ಕೂಡ ಅರಿಸಮಾಸ ಅಂತ ಕರೀತಾನೆ. ಅಂದ್ರೆ ಸಮಾಸ ದೋಷ ಅದು ಅಂತ ಹೇಳ್ತಾನೆ. ಯಾಕೆ ಅದು ಅವನೊಬ್ಬನೇ ಅಲ್ಲ, ನಯಸೇನ ಕೂಡ ಸಕ್ಕದಮಂ ಪೇಳ್ವಡೆ ನೆರೆ ಸಕ್ಕದಮಂ ಪೇಳ್ಗೆ ಅಂದ್ರೆ ಸಕ್ಕದ ಅಂದ್ರೆ ಸಂಸ್ಕೃತ ತದ್ಭವ ಆಂಡಯ್ಯ ಕವಿ ಕಬ್ಬಿಗರ ಕಾವ. ಹೌದು ಹೌದು ಸರ್, ಇಡೀ ನಮ್ಮ ಸಾಹಿತ್ಯ ವಿದ್ಯಾರ್ಥಿಗಳು ನೆನಪಿಸಿಕೊಳ್ಬೇಕು ಇಲ್ಲಿ, ಸಂಸ್ಕೃತದಲ್ಲಿ ಮಾತಾಡೋದಾದ್ರೆ ಸಂಸ್ಕೃತದಲ್ಲಿ ಮಾತಾಡಿ, ಇಲ್ಲ ಕನ್ನಡದಲ್ಲಿ ಬರೆಯೋದಾದ್ರೆ ಕನ್ನಡದಲ್ಲಿ ಸಂಪೂರ್ಣ ಕನ್ನಡದಲ್ಲಿ ಮಾತಾಡಿ. ಯಾಕೆ ನೀವಿಲ್ಲಿ ಮುತ್ತುಂ ಮೆಣಸುಂ ಕೋದಂತೆ ಅಂತ ಹೇಳ್ತಾನೆ, ಅಂದ್ರೆ ಕನ್ನಡ ಅವನಿಗೆ ಮುತ್ತು, ಸಂಸ್ಕೃತವನ್ನ ಯಾಕ್ರಿ ತಂದು ಸೇರಿಸ್ತೀರಿ? ಕನ್ನಡದ ಒಳಗೆ ಸೇರ್ಕೊಳ್ಳುತ್ತೆ ಅಂದ್ಬಿಟ್ಟು ಸೇರಿಸೋದಲ್ಲ, ನೀವು ಆದಷ್ಟು ಎಚ್ಚರಿಕೆಯಿಂದ ಬಳಸಿ ಅಂತ ಹೇಳ್ತಾರೆ ನಯಸೇನ ಕೂಡ. ಅಂದ್ರೆ ಕನ್ನಡದ ಅಭಿಮಾನ ಅವತ್ತು ಅವರು ತುಂಬಾ ಅಗಾಧವಾದ ಅಭಿಮಾನ. ತಾವೇ ಹೇಳಿದಂತೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ತದ್ಭವಗಳಿಂದ ಮತ್ತು ಕನ್ನಡದ ಪದಗಳಿಂದ ದೇಶೀಯ ಪದಗಳಿಂದ ರಚಿತವಾದ ಕನ್ನಡದ ಏಕೈಕ ಕಾವ್ಯ ಅಂದ್ರೆ ಕಬ್ಬಿಗರ ಕಾವ್ಯ. ಸಂಸ್ಕೃತ ಪದಗಳನ್ನ ವಿರೋಧಿಸಲಿಲ್ಲ, ಸಂಸ್ಕೃತ ಪದಗಳಿಂದ ತದ್ಭವಗಳನ್ನ ಮಾಡಿಕೊಂಡು ಅದರಲ್ಲಿ ಬಳಸಿ ತದ್ಭವಗಳಿಂದ ರಚಿತವಾದಂತಹ ಕನ್ನಡದ ಕಾವ್ಯ ಅಂತ ಹೇಳಿದೆ. ಅಂದ್ರೆ ಮಡಿವಂತಿಕೆ ಅಷ್ಟೊಂದು ಇರಬೇಕಾಗಿಲ್ಲ, ಆದರೂ ಕಬ್ಬಿಗರ ಕಾವ ಕನ್ನಡಿಗರು ಇವತ್ತು ರಾಜ್ಯೋತ್ಸವ ದಿನ ಆಂಡಯ್ಯ ಎನ್ನುವ ಕವಿಯನ್ನು ನೋಡಿ ಹಿಂದೆ ಗೋಕಾಕ್ ಚಳುವಳಿ ಆಗಿದ್ದು ಇದೇ ಕಾರಣಕ್ಕೆ, ಸಂಸ್ಕೃತವನ್ನ ಒಂದು ಪ್ರಧಾನ ಭಾಷೆಯನ್ನಾಗಿ ಮಾಡಕ್ ಕೊಟ್ರು. ನಿಜ ನಿಜ. ಈಗ ಹಿಂದಿಯನ್ನ ಹೇರ್ಲಿಕ್ಕೆ ಕೊಟ್ಟಿದಾರಲ್ಲ, ಹಾಗೆ ಸಂಸ್ಕೃತವನ್ನ ಹೇರ್ಲಿಕ್ಕೆ ಕೊಟ್ರು. ಅವಾಗ ಅದರ ವಿರುದ್ಧ ಏನಾಯ್ತಂದ್ರೆ ತ್ರಿಭಾಷಾ ಸೂತ್ರ ಇತ್ಯಾದಿ. ಸರ್ ಹೌದು, ನಾವಿದನ್ನ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡಿಗರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಸ್ವಲ್ಪ ಜಾಗರೂಕತೆಯಿಂದ ಇದನ್ನು ಗಮನಿಸಬೇಕಾಗ್ತದೆ. ನಾವು ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದವರು ಈಗ ಕನ್ನಡದ ಪ್ರಸ್ತುತ ಸಂದರ್ಭದ ಸಮಸ್ಯೆಗಳನ್ನ ಮಾತಾಡೋದಾದ್ರೆ ಆಮೇಲೆ ಮಾತಾಡ್ತೀವಿ ಸಾಹಿತ್ಯದ ಬಗ್ಗೆ ಮಾತಾಡೋಣ, ಬಹಳ ಅಮೂಲ್ಯವಾದ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನಾವು ಮುದ್ದಣ್ಣನ ವಿಚಾರಕ್ಕೆ ಬನ್ನಿ. ಮುದ್ದಣ್ಣ ರಾಮಾಶ್ವಮೇಧ ಇತ್ಯಾದಿ ಅದ್ಭುತ ರಾಮಾಯಣ ಮತ್ತು ರಾಮಪಟ್ಟಾಭಿಷೇಕ. ಹೌದು, ಅವನು ಒಂದು ಮಾತು ಹೇಳ್ತಾನೆ ನೋಡಿ, ನೀರಿಳಿಯದ ಗಂಟಲಲ್ಲಿ ಕಡುಬಂ ತುರುಕಿದಂತಾಯ್ತು, ಮನೋರಮೆ ಮುದ್ದಣ್ಣ. ಮನೋರಮೆ ಎನ್ನುವಂತಹ ಒಂದು ವಿಮರ್ಶಕೀಯ ಅಥವಾ ಕಾಲ್ಪನಿಕ ಪಾತ್ರವೊಂದನ್ನು ಸೃಷ್ಟಿ ಮಾಡಿಕೊಂಡ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ತನ್ನ ರಾಮಾಶ್ವಮೇಧದಲ್ಲಿ ಗದ್ಯದಲ್ಲಿ ಬರೆಯುವಾಗ ತಾವು ಹೇಳಿದಂತೆ ಅವ್ರು ಹೇಳ್ತಾನೆ, ಕನ್ನಡಂ ಕತ್ತೂರಿ ಅಲ್ತೆ, ಅಂದ್ರೆ ಕಸ್ತೂರಿ ಅಲ್ಲವೇ ಕನ್ನಡ. ಹಾಗಂತ ಮಡಿವಂತಿಕೆ ಬೇಡ ಅಂತ ಏನ್ ಹೇಳಿದ್ನೋ ಅದನ್ನ ಅವತ್ತು ಮುದ್ದಣ ಆ 19ನೇ ಶತಮಾನದ ಕೊನೆಯ ದಶಕದಲ್ಲಿ ಇದ್ದಂತ ಮುದ್ದಣ ಹೇಳ್ತಾನೆ. ಸರ್ ತಾವು ಗಮನಿಸಿರ್ತೀರಿ, ಆ ಸಂಸ್ಕೃತ ಪದ ಅಲ್ಲಲ್ಲಿ ಅಲ್ಲಲ್ಲಿ ಬಂದಿದ್ರೆ ಏನದು ಭೂಷಣ ಅಲ್ಲ ಅಂತ ಹೇಳಬೇಡಿ, ಭೂಷಣವೇ ಅದು. ಹೇಗೆ ಹೇಳ್ತಾರೆ, ಕರಿಮಣಿಯ ಸರದೊಳು ಚೆಂಬ ಅವಳ ಮಂಕೋದಂತೆ, ತನ್ನ ಮನೋರಮೆಗೆ ಹೇಳುತ್ತಿದ್ದೇನೆ ಎನ್ನುವ ಒಂದು ಭಾವದಲ್ಲಿ ಸಂಸ್ಕೃತ ಪದಗಳು ಬರಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ತಾವು ಹೇಳಿದಂತೆ ಗದ್ಯ ಎನ್ನುವ ಸಾಹಿತ್ಯ ಜನಪ್ರಿಯವಾಗ್ತಾ ಇತ್ತು, ಮುದ್ದಣ್ಣನನ್ನು ಕೂಡ ನೆನಪಿಸಿಕೊಳ್ಬೇಕಾಗ್ತದೆ. ಈಗ ಭಾಷೆ ವಿಶಾಲ ಆಗಬೇಕು ಅಂದ್ರೆ ಪರಭಾಷೆಯ ಪದಗಳು ಬಂದು ಸೇರಬೇಕು. ಈಗ ನೋಡಿ, ಸಕ್ಕರೆ ಅನ್ನೋ ಪದ ಬಳಸ್ತೀವಿ ನಾವು, ಹೌದು ಅಲ್ವಾ? ಹೌದು. ಈಗ ಅಮಲ್ದಾರ್ ಅಂತ ಬಳಸ್ತೇವೆ, ದಿವಾನ್ ಅಂತ ಪದಗಳಲ್ಲ, ಅವೆಲ್ಲವೂ ಬೇರೆ ಬೇರೆ. ಶರ್ಕರ ಎನ್ನುವುದರ ತದ್ಭವ ಸಕ್ಕರೆ, ಸಕ್ಕರೆ ಅಂತ. ಅದೇ ತರ
ಅರೇಬಿಯನ್ನು, ಪೋರ್ಚುಗೀಸ್, ರಶೀದಿ, ಸಾಬೂನು, ಅಮಲ್ದಾರ, ತಹಶೀಲ್ದಾರ ಇವೆಲ್ಲ ಕನ್ನಡ ಪದಗಳೇನಲ್ಲ. ಅಂದ್ರೆ ಒಂದು ಭಾಷೆ ಜೀವಂತವಾಗಿದೆ ಅಂತ ಹೇಳ್ಕೋಬೇಕಾದ್ರೆ ಬೇರೆ ಭಾಷೆಯ ಜೊತೆಯಲ್ಲಿ ಕೊಡುಕೊಳ್ಳುವಿಕೆಯ ಸಂಬಂಧವನ್ನ ಇಟ್ಕೊಳ್ಬೇಕಾಗ್ತದೆ. ಕನ್ನಡಿಗರು ನಾವು ಅಷ್ಟೊಂದು ಮಡಿವಂತಿಕೆಯಿಂದ ಕನ್ನಡವನ್ನ ಅಂತ ಹೆಣ್ಕೊಂಡ್ರೆ ಅದು ಮೃತ ಭಾಷೆ ಆಗಿ ಹೋಗ್ಬಿಡ್ತದೆ. ಯಾವುದೇ ಭಾಷೆ ನಿಂತ ನೀರಲ್ಲ ಅಂತ ನಾವು ಓದ್ತಾ ಇರ್ತೀವಿ. ಅಂದ್ರೆ ಅದು ಹರಿಯುವ ಝರಿ ಅಂತೆ. ಕನ್ನಡ ಸಾಹಿತ್ಯ ಆತರ ಬೆಳವಣಿಗೆ ಆಗಿರೋದ್ರಿಂದಲೇ ಇವತ್ತಿಗೂ ಕೂಡ ಬಹಳ ತನ್ನದೇ ಆದ ಅಸ್ಮಿತೆಯನ್ನ ಕಾಪಾಡಿಕೊಂಡಿದೆ. ಹೌದು. ಆಮೇಲೆ ಕನ್ನಡದ ಪದಗಳನ್ನೇ ಬಳಸೋಣ, ಸಾಧ್ಯವಾದಷ್ಟು ಕನ್ನಡದ ಪದಗಳನ್ನೇ. ಅನಿವಾರ್ಯ. ಈಗ ಕಾರ್ ಅಂತೀವಿ, ಪೆಟ್ರೋಲ್ ಅಂತೀವಿ, ಬೇಕರಿ ಅಂತೀವಿ, ಅಂತ ಸಂದರ್ಭ ಬಂದಾಗ ಅನಿವಾರ್ಯತೆ, ಕ್ಯಾಮರಾ ಅಂತೇವೆ, ಲೈಟ್ ಅಂತೇವೆ, ಇಂಥ ಸಂದರ್ಭದಲ್ಲಿ ಅನಿವಾರ್ಯತೆ ಇದ್ದಾಗ ಮಾತ್ರ ನಾವು ಬಳಕೆ ಮಾಡಬೇಕು ಹೊರತು ಇವತ್ತು ಎಲ್ಲವೂ ಕೂಡ ಕಂಗ್ಲಿಷ್ಮಯ ಆಗ್ತಾ ಇದೆ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದಿಬಿಟ್ರೆ ನಾವು ಬುದ್ಧಿವಂತರಾಗಿಬಿಡ್ತೇವೆ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ವಿಷಯ ಸಂಗ್ರಹ ಮಾಡಲಿಕ್ಕೆ ಅಂದ್ರೆ ನಮ್ಮ ಜ್ಞಾನ ವರ್ಧಿಸಬೇಕಾದ್ರೆ ನಮ್ಮ ಮಾತೃಭಾಷೆಯಲ್ಲಿ ಓದಿದಾಗ ನಮಗೆ ಹೆಚ್ಚು ಹೆಚ್ಚು ಸುಲಭವಾಗಿ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಇದೆ. ಅದು ಯಾವುದೋ ಬಲಾತ್ಕಾರವಾಗಿ ನಾವು ಕಲಿತಂತಹ ಭಾಷೆ ಇದೆಯಲ್ಲ, ಅದು ನಮಗೆ ಅಷ್ಟು ಪರಿಪೂರ್ಣತೆಯನ್ನು ಕೊಡೋದಿಲ್ಲ. ಹಾಗಾಗಿ ಯಾರೇ ಆಗಿರಲಿ, ಅದು ತಮಿಳಿನವನು ತಮಿಳು ಭಾಷೆಯಲ್ಲಿ, ಅಥವಾ ಮರಾಠಿಯ ಇದ್ದವನು ಮರಾಠಿ ಭಾಷೆಯಲ್ಲಿ, ಕನ್ನಡದವನು ಕನ್ನಡ ಭಾಷೆಯಲ್ಲಿ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದಾಗ ಹೆಚ್ಚು ಹೆಚ್ಚು ವಿಚಾರಗಳನ್ನ ಸುಲಭವಾಗಿ ಗ್ರಹಿಸಬೇಕಾಗ್ತದೆ. ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿರುವ ಮಾತು ತಾವು ಗಮನಿಸಿರ್ತೀರಿ. ಅವರು ಮಾತೃಭಾಷಾ ಮಾಧ್ಯಮದ ಬಗ್ಗೆ ಎಷ್ಟು ಒಂದು ಪರಿಪೂರ್ಣತೆಯ, ನಾವು ಯಾವುದನ್ನ ಪರ್ಫೆಕ್ಷನ್ ಅಂತ ಕರಿತೀವೋ, ನಿರ್ದಿಷ್ಟವಾಗಿ ಎಷ್ಟು ಒಂದು ಪರಿಪೂರ್ಣವಾದಂತಹ ಅರ್ಥವನ್ನ ಅವರು ತಿಳ್ಕೊಂಡಿದ್ರು ಅಂದ್ರೆ, ಒಂದ್ ಕಡೆ ಹೇಳ್ತಾರೆ ಸರ್, ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನಾನು 3-4 ವರ್ಷ ಓದಿದಂತಹ ಕಾನೂನು ಪದವಿಗಳನ್ನ ನಾನು ಏನು ಇಂಗ್ಲಿಷ್ನಲ್ಲಿ ಓದಿದೆ ಅದನ್ನೇನಾದರೂ ನನ್ನದೇ ಆದ ಗುಜರಾತಿ ಭಾಷೆಯಲ್ಲಿ ಹೇಳಿಕೊಟ್ಟಿದ್ದರೆ 5-6 ತಿಂಗಳಲ್ಲಿ ಕಲಿತು ಬಿಡುತ್ತಿದ್ದೆ. 3-4 ವರ್ಷಗಳ ಕಾಲ ಓದಿದ್ದನ್ನು ನನ್ನ ಮಾತೃಭಾಷೆಯಲ್ಲಿ ಕೇವಲ 5-6 ತಿಂಗಳಲ್ಲಿ ಕಲಿತು. ನೋಡಿ, ನಂದು ಅದೇ ಪರಿಸ್ಥಿತಿ. ನನಗೆ ಕನ್ನಡದಲ್ಲಿ ಬೆಳಗ್ಗೆ ಪತ್ರಿಕೆ ತಗೊಳ್ಳಿ, ಪತ್ರಿಕೆ ಓದೋದಾಗ್ಲಿ, ವ್ಯವಹಾರ ಮಾಡೋದಾಗ್ಲಿ, ಇನ್ನೊಬ್ಬರಿಗೆ ಪತ್ರ ವ್ಯವಹಾರ ಮಾಡೋದಾಗ್ಲಿ, ಕನ್ನಡದಲ್ಲಿ ಮಾಡುವಷ್ಟು ಒಂದು ಪ್ರಭಾವಶಾಲಿಯಾಗಿ ಎಫೆಕ್ಟಿವ್ ಅಂತ ಕರಿತೀವಿ, ಅಷ್ಟು ಇಂಗ್ಲೀಷಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಮಾತೃಭಾಷೆ, ನಮ್ಮ ನೋವು ನಲಿವು, ನಮ್ಗೆ ಅನಿಸಿದ್ದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಆ ಪದಗಳು ಸಿಗಲ್ಲ. ನಿಜ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಮಕ್ಕಳ ಪೋಷಕರಲ್ಲಿ, ನಮ್ಮ ಕನ್ನಡ ಜನರಲ್ಲಿ ವಿಷಯ ಸಂಗ್ರಹ ಮಾಡೋದಕ್ಕಿಂತ ವ್ಯವಹಾರ, ಇಂಗ್ಲಿಷ್ನಲ್ಲಿ ವ್ಯವಹಾರ ಮಾಡೋದ್ರಿಂದ ಉದ್ಯೋಗಗಳು ಸಿಗುತ್ತವೆ, ವ್ಯಾವಹಾರಿಕ ಭಾಷೆ. ಈಗ ನಾವು ಸ್ವಲ್ಪ ಗಮನಿಸಬೇಕು, ಅದನ್ನ ಅಂತಾರಾಷ್ಟ್ರೀಯ ಭಾಷೆ ಅಂತ ತಪ್ಪು ತಿಳ್ಕೊಂಡಿದ್ದೇವೆ. ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ, ನಾನು ಹೇಳ್ತೀನಿ, ಬಹಳಷ್ಟು ದೇಶಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನ ಬಳಸೋದಿಲ್ಲ, ಇಂಗ್ಲಿಷ್ ಭಾಷೆಯ ಮಾಧ್ಯಮವಾಗಿ ಬಳಸೋದಿಲ್ಲ. ಇವತ್ತು ನಾವೆಲ್ಲರೂ ಇದನ್ನು ಗಮನಿಸಬೇಕು. ವ್ಯವಹಾರ ಭಾಷೆ ಸರ್, ಇಸ್ರೇಲ್ ಅನ್ನೋ ದೇಶ ಏನಿದೆ, ಹೀಬ್ರೂ ಭಾಷೆ ಅವರದು. ಆ ಹೀಬ್ರೂ ಭಾಷೆ ಇವತ್ತು ನಾವು ಮುಂದುವರಿದ ದೇಶಗಳನ್ನು ಕೂಡ ಅಮೆರಿಕ, ಜಪಾನ್ ಅನ್ನ ಹೇಳ್ತೀವಿ, ಹೆಚ್ಚು ನೊಬೆಲ್ ಪಾರಿತೋಷಕಗಳನ್ನ ಪಡೆದಿರೋದು ಇಸ್ರೇಲ್. ಇಸ್ರೇಲ್ ಅಂದ್ರೆ ಹೀಬ್ರೂ ಭಾಷೆಯನ್ನು ಬಳಸ್ತಾರೆ, ಇಂಗ್ಲಿಷ್ ಭಾಷೆಯನ್ನು ಬಳಸಲ್ಲ. ಇವತ್ತು ಚೈನಾದಲ್ಲಿ, ಜಪಾನ್ನಲ್ಲಿ, ರಷ್ಯಾದಲ್ಲಿ ಅವರದ ಪ್ರಾದೇಶಿಕ ಭಾಷೆಗಳನ್ನು ಬಳಸ್ತಾ ಇದ್ದಾರೆ. ನಾವು ಇವತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಇಂಗ್ಲಿಷ್ ಅನ್ನ ನಾವು ಅಂತಾರಾಷ್ಟ್ರೀಯ ಭಾಷೆ ಅಂತ ತಪ್ಪು ತಿಳ್ಕೊಂಡಿದ್ದೇವೆ. ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲಿಷ್ ಅನ್ನ ಕಲಿಯೋಣ. ನಾವು ಕನ್ನಡಿಗರು ಬೇರೆ ಭಾಷೆಗಳನ್ನು ವಿರೋಧಿಸ್ತಾ ಇಲ್ಲ, ಆದರೆ ಮಾಧ್ಯಮವಾಗಿ 1-10 ತರಗತಿಯವರೆಗಾದರೂ ಕೂಡ ಕನ್ನಡ ಮಾಧ್ಯಮ ಬೇಕು. ಅವರವರ ಪ್ರಾದೇಶಿಕ ಭಾಷೆಗಳಲ್ಲಿ, ಅವರವರ ಮಾತೃಭಾಷೆಯಲ್ಲಿ ಅದನ್ನು ಕಲಿಸದ್ದೇ ಆದ್ರೆ ಮಕ್ಕಳ ಆ ಬೆಳವಣಿಗೆಯ ಹಂತದಲ್ಲಿ ತುಂಬಾ ಹೆಚ್ಚು ಹೆಚ್ಚು ವಿಷಯಗಳನ್ನು ಈಗ ನಮ್ಮ ಹೊಸ ಹೊಸ ಆಲೋಚನೆಗಳು ಬರಬೇಕು ಅಂದ್ರೆ ಅವರ ಪ್ರಾದೇಶಿಕ ಭಾಷೆ, ಅವರ ಮಾತೃಭಾಷೆ, ಮಾತೃಭಾಷೆಯಲ್ಲಿ ಬರಬೇಕು. ಆಮೇಲೆ ಕನ್ನಡದ ಪ್ರಖ್ಯಾತ ವಿಜ್ಞಾನಿಗಳು ತಗೊಳ್ಳಿ, ಇಂಜಿನಿಯರ್ ತಗೊಳ್ಳಿ, CNR ರಾವ್, ವಿಶ್ವೇಶ್ವರಯ್ಯ, ಹೀಗೆ ಬಂದವರೆಲ್ಲರೂ ಕೂಡ ನಿನ್ನೆ ತಾನೇ ನಮ್ಮ ನಿಧನರಾದಂತಹ ವೆಂಕಟಾಚಲಯ್ಯ ಸರ್, ಇವರೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದ. ಹೌದು, ಲೋಕಾಯುಕ್ತರಾಗಿ ಬಹಳ ಹಿಂದೆ ಹೇಳ್ತಾ ಇದ್ರು ಸರ್, ನಿಟ್ಟು ಶ್ರೀನಿವಾಸರಾಯರು ಅವ್ರು ಹೇಳ್ತಾ ಇದ್ರು, ಸಾಹಿತಿ ಕಲಾವಿದರ ಬಳಗ ಅಂತ ಒಂದಿತ್ತು, ಕನ್ನಡ ಶಕ್ತಿ ಕೇಂದ್ರ ಅಂತ ಇತ್ತು, ಅದರ ಗೌರವ ಅಧ್ಯಕ್ಷರಾಗಿದ್ರು ಅವರು. ನಮ್ಮಲ್ಲಿ ಇಲ್ಲಿ ಒಂದು ಸರ್ಪಭೂಷಣ ಮಠ ಅಂತ ಇದೆ, ಅಲ್ಲಿ ಸೇರ್ಕೊಳ್ತಾ ಇದ್ರು ಪ್ರತಿ ಬುಧವಾರ. ನಮ್ಮ ಚಿದಾನಂದ ಮೂರ್ತಿ ಅವರು ಇದ್ರು, LS ಶೇಷಿರಾಯರಿದ್ರು, PV ನಾರಾಯಣ ಅವರಿದ್ರು, ಅವ್ರು ಹೇಳ್ತಾ ಇದ್ರು ನಾವೆಲ್ಲರೂ ಕನ್ನಡ ಮಾಧ್ಯಮದಲ್ಲೇ ಓದಿರೋರು, ಅದರ ಅಳಿವು ಉಳಿವು ನಮ್ಮ ನಮ್ಮ ಮಾಧ್ಯಮವನ್ನು ಅವಲಂಬಿಸಿದೆ. ನಿಜವಾಗಿ ಕೂಡ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಕನ್ನಡವನ್ನ ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂದ್ರೆ ಕನ್ನಡವನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕು. ಆಮೇಲೆ ಜಗದೀಶ್ವರೇ, 47 ಸ್ವಾತಂತ್ರ್ಯ ಬಂತು, August 15. ಆಮೇಲೆ 50ನೇ ಇಸ್ವಿನಲ್ಲಿ 1950 ನಮ್ದು ಏನಪ್ಪ ಅಂತ ಕೇಳಿದ್ರೆ ರಾಜ್ಯಾಂಗ ಗಣರಾಜ್ಯೋತ್ಸವ ಆಯ್ತು. ಆಮೇಲೆ ಕರ್ನಾಟಕದ ಆ ಸಂದರ್ಭ ಏನಪ್ಪ ಅಂತ ಕೇಳಿದ್ರೆ ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕ ಹರಿದು ಹಂಚಿ ಹೋಯ್ತು. ನಿಮಗೆ ಗೊತ್ತಿರ್ತಕ್ಕಂಥದ್ದು, ಆಗ ಮೈಸೂರು ಸಂಸ್ಥಾನದಲ್ಲಿ ಬರೀ 9 ಜಿಲ್ಲೆ ಇತ್ತಂತೆ. ಇನ್ನು ಉಳಿದಿದ್ದೆಲ್ಲವೂ ಕೂಡ ಒಂದು ಕಡೆ ಮರಾಠಿ ಮಹಾರಾಷ್ಟ್ರದ ಕಡೆಗೆ, ಇನ್ನೊಂದು ಕಡೆ ಉರ್ದು ಹೈದರಾಬಾದ್ ಕಡೆಗೆ, ಇನ್ನೊಂದು ತಮಿಳ್ನಾಡು ಕಡೆಗೆ, ಇನ್ನೊಂದು ತೆಲುಗು ಕಡೆಗೆ, ಹೀಗೆ ಆಮೇಲೆ ಇಂಗ್ಲೀಷ್ ಮಧ್ಯದಲ್ಲಿ.
ಹೀಗೆ ನಮ್ಮ ರಾಜ್ಯ ಹರಿದು ಹರಿದು ಹಂಚಿ ಹೋಗಿತ್ತು. ಅವಾಗ ಏಕೀಕರಣ ಸಂದರ್ಭ ಬಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ ಸರ್. ಏಕೀಕರಣ ಅಂದ್ರೆ ತಾವು ಹೇಳಿದ್ರಿ, ಈಗ ಒಂದು ಕ್ರಮವಾಗಿ ಹೋಗ್ಬೇಕು ಅಂದ್ರೆ ಈ ಕಡೆ ಆದವಾನಿ ನಮ್ಮಲ್ಲಿ ಏಕೀಕರಣ ಆಗುವ ಸಂದರ್ಭದಲ್ಲಿ ಆಲೂರು ವೆಂಕಟರಾಯರು ಇವರೆಲ್ಲ ಏನು ಅವತ್ತು ಪ್ರಯತ್ನ ಮಾಡಿದ್ರು, ತಾವು ನಿಪ್ಪಾಣಿ ಅಂತ ಕೇಳಿದ್ದೀರಿ. ಇವತ್ತು ಕೂಡ ಕನ್ನಡ ರಾಜ್ಯೋತ್ಸವ ಇವತ್ತು ನಡೀತಾ ಇದೆ, ನವೆಂಬರ್ 1. ನಿನ್ನೆ ದಿನ ಸರ್ ಅಕ್ಟೋಬರ್ 31 ಮಧ್ಯಾಹ್ನ ಅಲ್ಲಿರುವಂತಹ MES ಒಂದು ಏನ್ ಪಡೆ ಇದೆ ಅವರಿಗಾಗಲೇ ಕಿರಿಕಿರಿ ಶುರು ಮಾಡಿದ್ದಾರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು. ಈಗಾಗಲೇ ನಮ್ಮ ಕನ್ನಡಿಗರ ಮೇಲೆ ಏನೋ ಉಪಟಳ ಮಾಡೋದು ಇದು ಶುರು ಮಾಡಿದ್ದಾರೆ. ಅಂದ್ರೆ ಕನ್ನಡ ರಾಜ್ಯೋತ್ಸವ ಬಂತು ಅಂದ್ರೆ ಸಾಕು, ಈ ಅನ್ಯ ಭಾಷಿಗರು ತಮ್ಮದೇ ಸಣ್ಣತನವನ್ನ ತೋರಿಸ್ತಾರೆ. ಆದ್ರೆ ಕನ್ನಡತನ ಕನ್ನಡಿಗರು ಎಲ್ಲಿಯೂ ಇದನ್ನ ಮಾಡಕ್ ಹೋಗಲ್ಲ. ಅದೇ ಇಲ್ಲಿ ನಮ್ಮ ಆದವಾನಿ ಆಂಧ್ರದ ಪಾಲಾಯಿತು, ನಿಪ್ಪಾಣಿ ನಮ್ಮದು, ಬೆಳಗಾವಿ ನಮ್ಮದು ಅಂತ ಹೇಳಿ ಮರಾಠಿಯವರು ಈಗಲೂ ಕೂಡ ವಾದ ಮಾಡ್ತಾ ಇದ್ದಾರೆ. ಆದ್ರೆ ಅದು ನಮ್ಮ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಆದ್ರೆ ನಮ್ಮ ಕಾಸರಗೋಡು ಸರ್, ನಮ್ಮ ಕೈಯಾರ ಕೀಯಣ್ಣರವರು ಇದ್ದಂತ, ಆಮೇಲೆ ನೀವು ಹೇಳಿದ್ದಕ್ಕೆ ಒಂದ್ ಮಾತು ಬರುತ್ತೆ, ಮಂಜೇಶ್ವರ ಇತ್ತಲ್ಲ, ಮಂಜೇಶ್ವರ ಗೋವಿಂದಪ್ಪ ಇವರು ನಿಜ, ಅವರು ಅವರು ಕೇರಳ ಸೇರಿಸಿದಾಗ ಬಹಳ ನೋವಿನಿಂದ ಏಕೀಕರಣ ಆದಾಗ ಅವರು ಮಂಜೇಶ್ವರ ದಕ್ಷಿಣ ಕನ್ನಡ ಜಿಲ್ಲೆ ಅಂತಾನೆ ಬರೀತಿದ್ರು ಅಂತ. ಕನ್ನಡದ ಪ್ರಪ್ರಥಮ ಕನ್ನಡದ ಹೆಮ್ಮೆ ರಾಷ್ಟ್ರಕವಿ ನಮ್ಮ ಗೋವಿಂದಪ್ಪಯ್ಯವರು, ಮಂಜೇಶ್ವರ ಗೋವಿಂದಪ್ಪಯ್ಯವಿ. ತಾವು ಹೇಳಿದ್ರಿ ಕರ್ನಾಟಕ ಏಕೀಕರಣ ಆಗ್ಲಿಕ್ಕೆ ಎಂತಹ ವ್ಯಕ್ತಿಗಳು ಶ್ರಮಿಸಿದ್ರು, ನಮಗೆಲ್ಲ ಗೊತ್ತಿರುವಂತೆ ಆಧುನಿಕ ಕರ್ನಾಟಕದ ಶಿಲ್ಪಿ ಎಂದೇ ಕರೆಯುತ್ತೇವೆ ನಾವು ನಮ್ಮ ಆಲೂರು ವೆಂಕಟರಾಯರು ಏನಂದ್ರೆ, ಅವತ್ತು ಇದ್ದಂತ ನೀವು ನಮ್ಮ ಮೈಸೂರು ಬಗ್ಗೆ ಹೇಳಿದ್ರಲ್ಲ, ನಾಲೆಗಳು ವಿಶ್ವೇಶ್ವರ ಏನವರು ಇವರೆಲ್ಲರ ಕೊಡುಗೆ ಇದೆ. ಇವತ್ತು ನಾವು ಕರ್ನಾಟಕದಲ್ಲಿ ಇರತಕ್ಕಂತ ನಮ್ಮ ಭದ್ರಾವತಿಯಲ್ಲಿರುವಂತಹ ಕೆಲವು ಕೈಗಾರಿಕಾ ಕಾರ್ಖಾನೆ ಆಗ್ಬಹುದು, ನಮ್ಮ ಮೈಸೂರು ಲ್ಯಾಂಪ್ಸ್ ಅಂತ ಇತ್ತಲ್ಲ ಸರ್, ಇಂತಹ ಅತ್ಯಂತ ಶ್ರೇಷ್ಠವಾದಂತಹ ಕೆಲವು ಉದ್ಯಮಗಳನ್ನ ಪ್ರಾರಂಭಿಸಿದವರೇ ನಮ್ಮ ಮೈಸೂರು ಒಡೆಯರ ಆ ಸಂದರ್ಭ ಇತ್ತು ಸರ್. ಅದು ನಾವು ಇವತ್ತು ರಾಜ್ಯೋತ್ಸವದ ಸಂದರ್ಭದಲ್ಲಿ ಒಟ್ಟು ಕರ್ನಾಟಕದ ಇವೆಲ್ಲ ವಿಚಾರಗಳನ್ನ ನೆನಪಿಸಿಕೊಳ್ಬೇಕಾಗ್ತದೆ. ನಮ್ಮ ಕನ್ನಡದ ಅಸ್ಮಿತೆಯನ್ನ ನಾವು ಕಾಪಾಡಿಕೊಳ್ಬೇಕು ಅಂದ್ರೆ ಇದು ನಮ್ಮ ಕನ್ನಡಿಗರ ಹೆಮ್ಮೆಯಿಂದ ನಾವು ಅದನ್ನ ನೆನಪಿಸಿಕೊಳ್ಬೇಕಾಗ್ತದೆ. ನೀವು ಬಹಳ ಒಳ್ಳೆಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. KRS ಕಟ್ಸೋದು ಅಷ್ಟೇ ಅಲ್ಲ, ಮೈಸೂರು ಮಹಾರಾಜರು ವಾಣಿ ವಿಲಾಸ ಸಾಗರ ಕಟ್ಟಿಸಿದ್ದಾರೆ, ಅದು ಹಿರಿಯೂರ ಹತ್ರ ಇರ್ತಕ್ಕಂಥದ್ದು. ಹಿರಿಯೂರಿಗೆ ವಾಣಿ ವಿಲಾಸ ಸಾಗರ ತುಂಬಿದೆ, ಈ ವರ್ಷ ತುಂಬಿದೆ. ನಾವು ಅಲ್ಲೊಂದು ಸಿನಿಮಾ ಶೂಟಿಂಗ್ ಮಾಡಿದ್ವಿ, ಹುಚ್ಚ ಸಿನಿಮಾ ಶೂಟಿಂಗ್ ಅನ್ನ ಮಾರಿಕಣಿವೆ ಹತ್ತಿರ ಸುತ್ತಮುತ್ತಲ ಪ್ರದೇಶದಲ್ಲಿ. ಒಂದು ನಾನು ಹೇಳಿದ್ದು ನೀವು ಹೇಳಿದ್ ನೆನಪಾಯ್ತು, ನಮ್ಮಲ್ಲಿ ಕರ್ನಾಟಕದಲ್ಲಿ ನೀವು ಚಲನಚಿತ್ರದವರು ಆದ್ರಿಂದ ನಾನು ಹೇಳಬೇಕು ಅನಿಸ್ತಾ ಇದೆ, ನಮ್ಮ ಕರ್ನಾಟಕವನ್ನು ಬಿಟ್ಟು ಹೊರ ದೇಶಗಳಿಗೆ ಎಲ್ಲಿಯೂ ಹೋಗಿ ಚಿತ್ರೀಕರಣ ಮಾಡ್ತಾ ಇರಲಿಲ್ಲ ನಿಮ್ಮ ಕನ್ನಡದ ಪ್ರಸಿದ್ಧ ನಿರ್ದೇಶಕರು. ಹೌದು, ಇವತ್ತೇನು ಅಮೆರಿಕಕ್ಕೆ ಹೋಗ್ಬೇಕು, ಸಿಂಗಾಪುರ್ಗೆ ಹೋಗ್ಬೇಕು, ಸ್ವಿಟ್ಜರ್ಲೆಂಡ್ ಹೋಗ್ಬೇಕು ಅಂತ ಹೋಗ್ತಾರೆ. ಕರ್ನಾಟಕದಲ್ಲಿ ಇರತಕ್ಕಂತ ಪ್ರವಾಸಿ ತಾಣಗಳನ್ನ, ಕರ್ನಾಟಕದಲ್ಲಿ ಇರುವಂತ ರೌದ್ರವಾದ ಮತ್ತು ರಮಣೀಯವಾದ ಸ್ಥಳಗಳನ್ನ ಪುಟ್ಟಣ್ಣ ಕಣಗಾಲ್ರವರು ಅದನ್ನು ಗುರುತಿಸಿದ್ರು. ನಮ್ಮ ಕನ್ನಡ ನಾಡನ್ನು ಬಿಟ್ಟು ಹೊರಗಡೆ ಹೋಗಿ ಎಲ್ಲೂ ಚಿತ್ರೀಕರಣ ಮಾಡ್ತಾ ಇರಲಿಲ್ಲ, ಅದರಲ್ಲೂ ಭಾರತ ಕನ್ನಡ ಬಿಟ್ಟರೆ. ನಮ್ಮ ಜೋಗ್ ಫಾಲ್ಸ್, ಹೌದು ಸರ್, ಶಿವನ ಸಮುದ್ರ, ಅವರ ಇರ್ಪು ಒಂದು ಫಾಲ್ಸ್ ಅಲ್ವಾ ಸರ್, ಅಲ್ವೇ. ಆಮೇಲೆ ನಮ್ಮ ಯಾಣ, ಎಂತೆಂತ ಸ್ಥಳಗಳಿದೆ ನಮ್ಮ ಕರ್ನಾಟಕದಲ್ಲಿ, ಅರ್ಥ ಮಾಡ್ಕೊಂಡಿದ್ದಾರೆ. ಕರಾವಳಿ ಕರಾವಳಿ ಹೆಂಗಿದೆ ನೋಡಿ, ರವೀಂದ್ರನಾಥ್ ಟಾಗೋರ್ ಅವರು ನಿಮ್ಗೆ ಗೊತ್ತಿರಬೇಕು, ಅವರು ದೂರದ ಬಂಗಾಳದಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ರು, ಬಂದ್ಬಿಟ್ಟು ಕಾರವಾರದಲ್ಲಿ ಕೂತ್ಕೊಂಡು ಚಿತ್ರ ಬರೀತಾರ ಅವರು. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುತ್ತೆ. ಸರ್, ಈಗ ಏನ್ ಹೇಳ್ತೀವಿ, ನಮ್ಮ ಚಿತ್ರ ಬ್ರಹ್ಮ ಅಂತಾನೆ ಕರೀತೀರ ನೀವು ನಮ್ಮ ಚಲನಚಿತ್ರ ಕ್ಷೇತ್ರದಲ್ಲಿ ಮಾತಾಡುವಾಗ ಕಣಗಾಲ್ ಪುಟ್ಟಣ್ಣ ಅವರನ್ನ, ಅವರು ತೆಗೆದಿರುವಂತ ನಿಮ್ಮ ಶರಪಂಜರ ಅಲ್ವಾ ಸರ್, ಅವರು ಆ ಕೊಡದನ್ನು ಚಿತ್ರಿಸಿದ್ದಾರೆ. ಆ ಚಿತ್ರೀಕರಣದ ನೋಡ್ತಾ ಇದ್ರೆ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ. ನಮ್ಮ ಕನ್ನಡ ನಾಡಿನ ಕೆಲವು ಪ್ರವಾಸಿ ತಾಣಗಳನ್ನ ಕನ್ನಡಿಗರು ಅದನ್ನು ನಾವು ಯಾವ್ದನ್ನ ಉತ್ತರ ಭಾರತ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗಿ ನೋಡ್ಲಿಕ್ಕೆ ಹೋಗ್ತೀವಿ, ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ನೋಡ್ಬೇಕು. ನಮ್ಮ ಕನ್ನಡ ನಾಡಿನ ಮೊದಲ ಸ್ಥಳಗಳನ್ನ ನಾವು ಹಿಂದೆ ಮಾತಾಡಿದಂತೆ ಬಾದಾಮಿ, ಹೈವಳೆ, ಪಟ್ಟದಕಲ್ಲು, ನಮ್ಮ ಶ್ರವಣಬೆಳಗೊಳ, ಬೇಲೂರು, ಹಳೇಬೀಡು, ಎಂತ ಅದ್ಭುತವಾದ ಅಲ್ವಾ, ಅಂತ ತಾಣಗಳನ್ನ ನಾವು ನೋಡೋದನ್ನ ನಾವು ರೂಢಿ ಮಾಡ್ಕೋಬೇಕು. ಈಗ ನಮ್ಮ ಚಿಕ್ಕಮಗಳೂರು, ಸಕಲೇಶ್ಪುರ, ಮಲೆನಾಡು, ಈ ಕಡೆ ಕರಾವಳಿ, ಈ ಕಡೆ ಬಯಲುಸೀಮೆ, ಮೂರನ್ನು ಪಡೆದಿರ್ತಕ್ಕಂಥ ಅದೃಷ್ಟ ನಮ್ಮ ಕರ್ನಾಟಕ. ಇದು ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ಸಂಗತಿ. ಅದಕ್ಕೆ ಕುವೆಂಪುರವರು ತಮ್ಮ ನಾಡಗೀತೆಯಲ್ಲಿ ಬಹಳ ಸೊಗಸಾಗಿ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಅಂತ ಬರ್ತಿದ್ದಾರೆ. ಶ್ರೀರಂಗಪಟ್ಟಣದ ಹತ್ರ ಇರುವಂತಹ ಬಲಮುರಿ ಫಾಲ್ಸ್, ಬಲಮುರಿ ಫಾಲ್ಸ್ ಅದ್ರ ಬಗ್ಗೆ ಅಂದ್ರೆ ಕಾವೇರಿ ನದಿಯ ಅರಿತಾ ಇರ್ತ ವರ ರಂಗ ಅಂತ ಬಹಳ ಅದ್ಭುತವಾದಂತದ್ದು. ಅಂದ್ರೆ ಆ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಅದನ್ನು ಬರೆದಿರೋ ಅಂತ ವಿಚಾರಗಳು ಇರೋದ್ರಿಂದಲೇ ನಮ್ಮ ಸರ್ಕಾರ ಅದನ್ನ ನಾಡಗೀತೆಯಾಗಿ ತಗೊಂಡಿದ್ದು. ನಿಜ ಕುವೆಂಪು ಅವರು ಅದನ್ನು ಚಿತ್ರಿಸಿರೋದು ಹೇಗಿದೆಯೋ, ನಮ್ಗೆ ಇಲ್ಲ ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ ಇದೇ ವಿಚಾರಗಳನ್ನ ಕುರಿತು ಕನ್ನಡದ ಹೆಮ್ಮೆ ಪಡುವಂತ ವಿಚಾರ ಕನ್ನಡಿಗರು. ನಮ್ಮ ಮಹಾಲಿಂಗರಂಗ ಹೇಳಿರೋದು ಸರ್, ಆ ಪದ್ಯ ತಮಗೆ ನೆನಪಿರಬಹುದು ಅನ್ಸುತ್ತೆ, ಸುಲಿದ ಬಾಳೆಯ ಹಣ್ಣಿನ ನಂದಿ,
ಸುಳಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಹೊಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಳು, ತಿಳಿದುಕೊಂಡ್ರ ಸಾಲದೆ ಸಂಸ್ಕೃತದೊಳಿನ್ನೇನು. ಇವ ನಾವ್ ಹೇಳ್ಬೇಕು ಇಂಗ್ಲಿಷ್ ಒಳಿನ್ನೇನು ಅಂತ ಅಲ್ವಾ? ನಾವು ಸಂಸ್ಕೃತ ಅಥವಾ ಇಂಗ್ಲಿಷ್ ಅನ್ನ ತಿಳ್ಕೊಂಡೆ ನಮ್ಮ ಶ್ರೇಯಸ್ಸನ್ನು ಬಯಸೋದಲ್ಲ. ನಮ್ಮ ಕನ್ನಡದಲ್ಲಿ ಸುಲಿದ ಬಾಳೆಯ ಹಣ್ಣಿನಂದದಿ ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಸರ್. ಉಷ್ಣದ ಹಾಲಿನಂದದಿ, ಕಳೆದ ಕಬ್ಬರಿನ ಕಬ್ಬಿನ ಸಿಗುರಿನಂದ್ರೆ ಎಷ್ಟು ಅರ್ಥಪೂರ್ಣವಾಗಿ ಮಹಾಲಿಂಗಾರಂಗ ಬರೆದಿದ್ದಾರೆ ಅದನ್ನ ನಾವು ಇಂತಹ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗುತ್ತೆ. ನಿಜ, ನಿಮ್ಮ ಕನ್ನಡದ ವಿಶೇಷತೆ ಏನು ಅಂದಾಗ ಅದೊಂದು ಪದ್ಯ ಹೇಳಿದ್ರೆ ಸಾಕು ನಾವು ಅಲ್ವೇ? ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ. ಆಮೇಲೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಕುವೆಂಪುರೋ ನಾಡಗೀತೆಯನ್ನು ಜ್ಞಾಪಿಸ್ಕೊಳ್ಳೋದಾದ್ರೆ ಆ ಸಂದರ್ಭದಲ್ಲಿ ಒಂದು ಮಾತು ಬರೀತಾರೆ. ನಮ್ಮಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ನೋಡಿ, ನಾವು ಕನ್ನಡಿಗರು ಎಷ್ಟು ವಿಶಾಲ ಹೃದಯಗಳು. ಕನ್ನಡದ ಅಸ್ಮಿತೆ ಏನು ಉಳಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸ ಹಳಗನ್ನಡದಲ್ಲಿ ಹೆಂಗೆ ನಡುಗನ್ನಡದಲ್ಲಿ ಕವಿಗಳು ಮಾತಾಡಿದ್ರು, ನಮ್ಮ ಹೊಸಗನ್ನಡದಲ್ಲಿ ಮುದ್ದಣ ಹೊಸಗನ್ನಡ ಪ್ರಾರಂಭದಲ್ಲಿ ಬರ್ತಕ್ಕಂತ ಕವಿ ಹೊಸಗನ್ನಡ ಅರುಣೋದಯದ ಮುಂಗೋಳಿ ಅಂತಲೇ ಕರಿತೀವಿ. ಅದನ್ನು ಬಿಟ್ಟರೆ ನಾವು ಸ್ವಲ್ಪ ಆ ಬಿ ಎಂ ಶ್ರೀ ಅವ್ರ ಬಗ್ಗೆ ಸ್ವಲ್ಪ ನೆನಪಿಸಿಕೊಳ್ಳಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಕನ್ನಡ ಭಾಷೆ ಉಳಿದಿದೆ ಅಂದ್ರೆ ನಾವು 20ನೇ ಶತಮಾನದ ಪ್ರಾರಂಭದಲ್ಲಿ ಅವರು ಕನ್ನಡವನ್ನು ಉಳಿಸಿ ಬೆಳೆಸಿದಂತ ಕನ್ನಡದ ಶ್ರೀಕಂಠ, ಕನ್ನಡದ ಕಣ್ವ ಅವರು. ಹಾಗಾಗಿ ನಾವು ಕನ್ನಡ ನವೋದಯದ ಆಚಾರ್ಯ ಅಂತ ಕರಿತೀವಿ, ಕನ್ನಡಾಂಬೆಯ ಶ್ರೀಕಂಠ ಅವರು ಅಂತ ಕರೀತಾರೆ. ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕನ್ನಡವನ್ನ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಂಗ್ಲಿಷ್ ಪ್ರಭಾವ ಜಾಸ್ತಿ ಆಗಿ ನಮ್ಮ ಹೊಸಗನ್ನಡದ ಪ್ರಾರಂಭದ ಸಂದರ್ಭದಲ್ಲಿ ಕನ್ನಡಿಗರೇ ಕನ್ನಡವನ್ನ ಕಡೆಗಣಿಸಿಬಿಟ್ಟಿದ್ರು. ಎಲ್ಲ ಬರೀ ಅನುವಾದ ಸಾಹಿತ್ಯ ಸರ್, ಮರಾಠಿಯಿಂದ ಮತ್ತು ಬಂಗಾಳಿಯಿಂದ ಅನುವಾದ ಮಾಡ್ತಾ ಇದ್ದ ಕಾದಂಬರಿಗಳು ಬಂದವೇ ಹೊರತು 20ನೇ ಶತಮಾನದ ಪ್ರಾರಂಭದ ದಶಕಗಳಲ್ಲಿ ಕನ್ನಡವನ್ನ ಕನ್ನಡಿಗರೇ ಕಾಲ ಕಸವಾಗಿ ಮಾಡಿಬಿಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಕನ್ನಡವನ್ನ ಇಂಗ್ಲಿಷ್ ಮೇಷ್ಟ್ರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯನವರು ಇಂಗ್ಲಿಷ್ ಪ್ರಾಧ್ಯಾಪಕರು, ಅವರು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಪಾಠವನ್ನ ಶೇಕ್ಸ್ಪಿಯರ್ ಅನ್ನೋ ವರ್ಡ್ಸ್ವರ್ತ್ ಅನ್ನೋ ಪಾಠ ಮಾಡ್ತಾ ಇರುವಾಗ ಕನ್ನಡದ ಅಭಿಮಾನವನ್ನ ಬೆಳೆಸ್ತಾ ಬೆಳೆಸ್ತಾನೆ ಅವರು ಕನ್ನಡಿಗರನ್ನ, ಕನ್ನಡದ ಒಂದು ಕೆಚ್ಚನ್ನ ಮೂಡಿಸಿ ಕನ್ನಡವನ್ನು ಬೆಳೆಸಕ್ ಬಯಸ್ತೀನಿ. ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ತರಗತಿಗಳನ್ನ ಪ್ರಾರಂಭ ಮಾಡಿದ್ದೆ ಬಿ ಎಂ ಶ್ರೀಕಂಠ. ಇವತ್ತು ಕನ್ನಡ MA ಇವತ್ತೆಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಇದೆ. ನಾವು ಕರ್ನಾಟಕ ಏಕೀಕರಣದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಈಗ ಮಧ್ಯದಲ್ಲಿ ಒಂದು ವಿರಾಮ ತಗೊಳ್ಳೋಣ. ಈಗ ಒಂದು ಸಣ್ಣ ವಿರಾಮ, ನಂತರ ಚರ್ಚೆ ಮುಂದುವರಿಯುತ್ತೆ.